ಇನ್ನ ಬಂಟ್ವಾಳ ಇಲ್ಲಿ ರಾಜೇಶ್ ನಾಯಕ್ ವರ್ಸಸ್ ರಮಾನಾಥ ರೈ, ರಮಾನಾಥ ರೈ ಏನೋ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾರಾ ಅನ್ನೋ ಚರ್ಚೆ. ಅಂದರೆ ಒಂದಷ್ಟು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ, ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು, ಭಾರತ್ ಜೋಡೋದಲ್ಲಿ ತುಂಬ ಆಕ್ಟಿವ್ ಆಗಿ ಕಾಣಿಸ್ಕೊಂಡ್ರು. ಅಂದರೆ ಸ್ಥಳೀಯ ಕ್ಷೇತ್ರದ ಮತದಾರ ಹೇಳೋ ಪ್ರಕಾರ ಕೂಡ ರಮಾನಾಥ ರೈ ಒಂದಷ್ಟು ಆಕ್ಟಿವ್ ಆಗಿದ್ದಾರೆ. ಬಿಜೆಪಿ ಇದ್ದಾರೆ, ಹಿಂದೆ ಶ್ರೀರಾಮ ಶಾಲೆದು ಹೌದು, ಕಲ್ಲಡ್ಕ ಪ್ರಭಾಕರ್ ಭಟ್ಟು ಮತ್ತೆ ಹಿಂದುತ್ವದ ಮುಖಂಡರು ಪ್ರತಿಷ್ಠೆ ಆಗಿ ತೆಗೆದುಕೊಂಡ್ರು. ಮುಗಿಸ್ಬೇಕು, ಎಲ್ಲರೂ ತೀರಿಸ್ಬೇಕು ಪೊಲಿಟಿಕಲ್ ಅಂತ ಹೊರಟ್ರು, ಅದು ಸಾಧ್ಯ ಆಯ್ತು. ಎಂಟರಲ್ಲಿ ಏಳು ಗೆದ್ರು. ಒಂದು ಮಾತ್ರ ಅಲ್ಲಿ 2008 ಬಿಜೆಪಿ ಸರ್ಕಾರ ಮಾತ್ರ ನಿರೂಪ ಸಿಎಂ ಆದಾಗಲೇ ಇಲ್ಲಿ ಬಿಜೆಪಿ ಗೆದ್ದಿರಲಿಲ್ಲ, ರಮಾನಾಥ ರೈ ಗೆದ್ದಿದ್ರು. ನಿಮ್ ಗಮನಕ್ಕಿರಲಿ, ಅವತ್ತು ವಸಂತ್ ಮಂಗೇರ ಗೆದ್ದಿದ್ರು ಎಂಟರಲ್ಲಿ, ಅಭಯಚಂದ್ರ ಜೈನ್ ಗೆದ್ದಿದ್ರು, ಖಾದರ್ ಗೆದ್ದಿದ್ರು, ರಮಾನಾಥ ರೈ ಗೆದ್ದಿದ್ರು. ಅವತ್ತೇ ಇಷ್ಟೊಂದು ಸಪೋರ್ಟ್ ಸಿಕ್ಕಿಲ್ಲ ಬಿಜೆಪಿಗೆ, ಯಾವಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಒಡತ ಬಿದ್ದಿದ್ದಲ್ಲಿ ಹಿಂದುತ್ವ 2018 ಸಂದರ್ಭ ಚುನಾವಣೆಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಹೇಳೋದಿಲ್ಲಿ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮಂಗಳೂರಿಗೆ ಹೋಗಬಾರದು ಪಕ್ಷದ ಹಿತದೃಷ್ಟಿಯಿಂದ. ಹೌದು, ಇವ್ರು ಹೋಗು, ಇವ್ರು ಯಾವ್ದು ಪುಟ್ಕೋಸಿ ಹಿಂದುತ್ವ ಅಂತೆ ಈ ಬಿಜೆಪಿ ಅವರೆಲ್ಲ ಗಲಾಟೆ ಮಾಡಿ ಹಾಳು ಮಾಡ್ತಾವ್ರೆ ಅಂತಂದ್ರೆ ಅದ್ ಬೇರೆ ಆಗತ್ತಲ್ಲಿ. ಆಯಾ ಸನ್ನಿವೇಶಕ್ಕೆ ತಕ್ಕಂಗೆ ಮಾತಾಡಬೇಕು, ವಾತಾವರಣಕ್ಕೆ ತಕ್ಕಂಗೆ. ಸೊ ಹಾಗಾಗಿ ಸಿದ್ದರಾಮಯ್ಯನೇ ಅಲ್ಲಿ ಒಂದ್ ರೀತಿ ಆ ಕಾಂಗ್ರೆಸ್ ಪಾರ್ಟಿಗೆ ಅಲ್ಲಿ ಸ್ವಲ್ಪ ಒಂದಷ್ಟು ಡ್ಯಾಮೇಜ್. ಅಲ್ಪಸಂಖ್ಯಾತರ ಹೆಂಗಿದ್ರು ಓಟ್ ಹಾಕ್ತಾರೆ ಅವ್ರಿಗೆ ಕಾಂಗ್ರೆಸ್ಗೆ, ಮತ್ತವ್ರನ್ನ ಓಲೈಕೆ ಮಾಡೋದೇನಿಲ್ಲ, ಬೈದೇ ಸುಮ್ಮನಿದ್ರೆ ಸಾಕು ಇವರನ್ನ ಓಟ್ ಹಾಕ್ತಾರೆ. ಇದನ್ನು ಒಪ್ಕೋತಾರೆ ಕಾಂಗ್ರೆಸ್ ಅವರು ಕೂಡ, ಒಪ್ಪಲ್ಲ ಅಂತಿರಲ್ಲ. ಬಟ್ ಸದ್ಯಕ್ಕೆ ರಮಾನಾಥ ರೈ ತನ್ನ ಸ್ವಂತ ಬಲದ ಮೇಲೆ, ಹೌದು ಯಾವ್ದೋ ಪಕ್ಷದ್ದು ಇಲ್ಲಿ ಡಿ ಕೆ ಬಂದ್ಬಿಟ್ರು, ರಮಾನಾಥ ರೈ ಗೆಲ್ತಾ ಇರೋದು ಸಿದ್ದರಾಮಯ್ಯನಿಂದನೋ ಡಿ ಕೆ ಇಂದನೋ ಅಲ್ಲ, ಕಾಂಗ್ರೆಸ್ಸಿಂದ. ಹಾಳಾಗಿದ್ದು ಅಲ್ಲಿ ಹಿಂದುತ್ವದ ವ್ಯತ್ಯಾಸಗಳಿಂದ. ಸೊ ರಾಜೇಶ್ ನಾಯಕ್ ವರ್ಸಸ್ ರಮಾನಾಥ ರೈ ನಡುವಿನ ಬಂಟ್ವಾಳದ ಕಾಲದಲ್ಲಿ ಸದ್ಯಕ್ಕೆ ರಮಾನಾಥ ರೈ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.